ಪ್ರಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಜಗದೀಶ್ ಸರ್. ಈ ದಿನ 6ನೇ ತರಗತಿಯ ಗಣಿತ ವಿಷಯದ ಬಗ್ಗೆ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಸಂಖ್ಯೆಗಳನ್ನು ತಿಳಿಯುವುದು ಅಂತಕ್ಕಂಥ ಪಾಠವನ್ನು ಈಗಾಗಲೇ ನೋಡ್ತಾ ಇದ್ದೀವಿ. ಅದರಲ್ಲಿ ಅಂದಾಜು ಮಾಡೋದು ಅಂತಕ್ಕಂಥ ನಿಯಮವನ್ನು ಈಗಾಗಲೇ ನಾವು ಕಲ್ತಿದ್ದೀವಿ. ಅದರಲ್ಲಿ ಅಭ್ಯಾಸ 1.3ರಲ್ಲಿ 3ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ. 3ನೇ ಪ್ರಶ್ನೆ, ಸಾಮಾನ್ಯ ನಿಯಮವನ್ನು ಅನುಸರಿಸಿ ಗುಣಲಬ್ಧವನ್ನು ಅಂದಾಜು ಮಾಡಿರಿ. ಗುಣಲಬ್ಧವನ್ನು ಏನು ಮಾಡಬೇಕಪ್ಪ ಅಂದರೆ ಅಂದಾಜು ಮಾಡಬೇಕಾಗಿದೆ. ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. 578 ಗುಣಲೆ 161. ಹಾಗಾದರೆ 578 100ರ ಸ್ಥಾನಕ್ಕೆ ಅಂದಾಜು ಮಾಡಿದ್ರೆ, ಹಾಗಾದರೆ 100ರ ಸ್ಥಾನ ಎಷ್ಟಿತ್ತಪ್ಪ ಅಂದರೆ 5 ಇದೆ. 100ರ ಸ್ಥಾನ ಎಷ್ಟಿತ್ತಪ್ಪ ಅಂದರೆ 5 ಇರೋದರಿಂದ ಯಾವ್ದು ನೋಡ್ತೀವಪ್ಪ ಅಂದರೆ ಬಲಬದಿಯ ಸ್ಥಾನವನ್ನು ನೋಡ್ತೀವಿ. ಬಲಬದಿಯ ಸ್ಥಾನ 10ರ ಸ್ಥಾನ ಇರೋದರಿಂದ ಅದು 5ಕ್ಕಿಂತ ಹೆಚ್ಚಿದೆಯೋ ಕಡಿಮೆ ಇತ್ತು ನೋಡಿದಾಗ 5ಕ್ಕಿಂತ ಹೆಚ್ಚಿದೆ. ಹಾಗಾಗಿ 100ರ ಸ್ಥಾನದಾಗ ಒಂದನ್ನು ಸೇರಿಸ್ತೀವಿ, ಅವಾಗ ಎಷ್ಟಾಗತ್ತಪ್ಪ ಅಂದರೆ 6 ಆಗ್ತದೆ. ಉಳಿಕೆ ಸ್ಥಾನಗಳನ್ನು 0 ಆಗಿ ಬರಿತೀವಿ, ಅವಾಗ 600 ಆಗ್ತದೆ. ಹಾಗಾದರೆ 161ರ 100ರ ಸ್ಥಾನದ ಅಂದಾಜು ಬೆಲೆ, 161ರ 100ರ ಸ್ಥಾನದೊಳಗೆ ಒಂದು ಅಂಕಿ ಇದೆ, ಅದರ ಬಲಬದಿಯ ಸ್ಥಾನವನ್ನು ನೋಡಬೇಕು. ಬಲಬದಿಯ ಸ್ಥಾನ ಎಷ್ಟಿತ್ತಪ್ಪ ಅಂದರೆ 6 ಇದೆ. 5ಕ್ಕಿಂತ ಹೆಚ್ಚಿರೋದರಿಂದ ನಾವು ಒಂದರೊಳಗೆ ಅಥವಾ 100ರ ಸ್ಥಾನದ ಅಂಕಿಯಾದಂಥ ಒಂದರೊಳಗೆ ಏನು ಮಾಡ್ತೀವಪ್ಪ ಅಂದರೆ ಒಂದನ್ನು ಸೇರಿಸ್ತೀವಿ. ಏನು ಮಾಡ್ತೀವಿ? ಒಂದನ್ನು ಸೇರಿಸ್ತೀವಿ. ಅವಾಗ ಎಷ್ಟಾಗ್ತಿತ್ತಪ್ಪ ಅಂದರೆ 2 ಆಗ್ತದೆ. ಎಷ್ಟಾಗ್ತದೆ? 2 ಆಗ್ತದೆ. ಉಳಿಕೆ ಸ್ಥಾನಗಳು 0 ಆಗ್ತವೆ, 200 ಆಗ್ತದೆ. ಹೀಗಾಗಿ 100ರ ಸ್ಥಾನದ ಅಂದಾಜು ಬೆಲೆ 200 ಆಗ್ತದೆ. 600 ಗುಣಲೆ 200, 600 ಗುಣಲೆ 200 ಮಾಡಿದಾಗ ನಾವು 0ಯಿಂದ ಗುಣಾಕಾರ ಮಾಡೋಣ. 0ಯಿಂದ 600 ಗುಣಾಕಾರ ಮಾಡಿದಾಗ ಇಲ್ಲಿ 0 ಗುಣಲೆ 0 ಆಗ್ತದೆ. ಯಾವುದೇ ಸ್ಥಾನಕ್ಕೆ 0 ಕೊಟ್ಟರೆ 0 ಆಗ್ತದೆ. ಪ್ರತಿಯೊಂದು ಸ್ಥಾನ ಗುಣಾಕಾರ ಮಾಡಿ 3 0ಗಳು ಬರ್ತವೆ. ಆಮೇಲೆ ಇನ್ನು 10ರ ಸ್ಥಾನಕ್ಕೆ ಗುಣಾಕಾರ ಮಾಡೋಣ. 10ರ ಸ್ಥಾನದಿಂದ ಗುಣಾಕಾರ ಮಾಡಿದಾಗ ಒಂದು ಸ್ಥಾನವನ್ನು ನಾವು ಬಿಡಬೇಕು. ಒಂದು ಸ್ಥಾನ ಬಿಡಿ ಸ್ಥಾನವನ್ನು ಬಿಡಬೇಕು. ಆಮೇಲೆ ಏನು ಮಾಡಬೇಕಪ್ಪ ಅಂದರೆ 0ಯಿಂದ ಗುಣಾಕಾರ ಮಾಡಿದಾಗ 3 ಸ್ಥಾನಗಳಿಗೆ 0ಯಿಂದ ಗುಣಾಕಾರ ಮಾಡಿದಾಗ 3 0ಗಳೇ ಬರ್ತವೆ. 10ರ ಸ್ಥಾನಕ್ಕೆ ಮಾಡಿರಿ, ಬಿಡಿ ಸ್ಥಾನಕ್ಕೆ ಮಾಡಿರಿ, 100ರ ಸ್ಥಾನಕ್ಕೆ ಮಾಡಿರು, 0 ಬರ್ತವೆ ಅಂತ ನೋಡ್ತೀವಿ. ಆಮೇಲೆ 2ರಿಂದ ಗುಣಾಕಾರ ಮಾಡ್ತೀವಿ. 2 ಏನಪ್ಪ ಅಂದರೆ 100ರ ಸ್ಥಾನದೊಳಗೈತಿ. 2 ಏನಾಗೈತಿ? 100ರ ಸ್ಥಾನದಾಗಿದೆ. 2 100ರ ಸ್ಥಾನ ಆಗಿರೋದ್ರಿಂದ 2 ಸ್ಥಾನಗಳನ್ನ ಬಿಡ್ತೀವಿ. ಆಮೇಲೆ 2ರಿಂದ 0 ಗುಣಾಕಾರ ಮಾಡಿದ್ರೆ 0 ಬರ್ತಿದೆ. 2ರಿಂದ 0 ಗುಣಾಕಾರ ಮಾಡಿದ್ರೆ 0 ಬರ್ತಾಯಿದೆ. 2ರಿಂದ 6 ಗುಣಾಕಾರ ಮಾಡಿದ್ರೆ 12 ಆಗ್ತಾ ಇದೆ. ಈಗ ಪ್ರತಿಯೊಂದು ಬಿಡಿ ಸ್ಥಾನದೊಳಗೆ 0 ಆಗ್ತಾಯಿದೆ. 10ರ ಸ್ಥಾನ 0, ಆಮೇಲೆ 100ರ ಸ್ಥಾನ 0, 1000ರ ಸ್ಥಾನ 0, ಆಮೇಲೆ 10,000ದಾಗ 2, ಆಮೇಲೆ 100,000ದಾಗ 1 ಆಗ್ತಾಯಿದೆ. ಹೀಗಾಗಿ ಅಂದಾಜು ಗುಣಲಬ್ಧ ಎಷ್ಟಾಗ್ತಾಯಿತ್ತಪ್ಪ ಅಂದರೆ 120,000 ಅಂದಾಜು ಗುಣಲಬ್ಧ ಆಗ್ತಾಯಿದೆ. 120,000 ಆಗ್ತಾಯಿದೆ. ಆಮೇಲಿನ 2ನೇ ಲೆಕ್ಕವನ್ನು ನೋಡಿದಾಗ 2ನೇ ಲೆಕ್ಕ ಇಟ್ಟಿತ್ತಪ್ಪ ಅಂದರೆ 5,281 ಗುಣಲೆ 3,491 ಇದೆ. ಹಾಗಾದರೆ ಮೊದಲನೇದು 1000 ಸ್ಥಾನಕ್ಕೆ ಗುಣಾಕಾರ ಮಾಡೋಣ. 5,281 ಸ್ಥಾನದ ಅಂದಾಜು ಬೆಲೆ, 1000 ಸ್ಥಾನದ ಅಂದಾಜು ಬೆಲೆ ಮಾಡಿದಾಗ ಇಲ್ಲಿ 1000 ಸ್ಥಾನ ಇಟ್ಟಿತ್ತಪ್ಪ ಅಂದರೆ 5 ಇದೆ. ಆದರೆ ಬಲಬದಿಯ ಸ್ಥಾನವನ್ನು ನೋಡಬೇಕು. ಬಲಬದಿಯ ಸ್ಥಾನ ನೋಡಿದಾಗ ನಾವು 2 ಅಂಕಿ ಇದೆ. 5 5ಕ್ಕಿಂತ ಕಡಿಮೆ ಇರೋದರಿಂದ 1000 ಸ್ಥಾನದ ಅಂಕಿಯನ್ನು ಹಾಗೆ ಬರೆದು ಉಳಿಕೆದ ಸ್ಥಾನಗಳನ್ನು 0 ಆಗಿ ಬರಿತೀವಿ. ಹಾಗಾದರೆ ಎಷ್ಟು ಬರ್ತಿತ್ತಪ್ಪ ಅಂದರೆ 5,000 ಆಗ್ತಾಯಿದೆ. ಎಷ್ಟಾಗ್ತಾಯಿದೆ? 5,000 ಆಗ್ತಾಯಿದೆ. 3,491 100ರ ಸ್ಥಾನದ ಅಂದಾಜು ಬೆಲೆ ಮಾಡಿದಾಗ ಇಲ್ಲಿ ಸ್ವಲ್ಪ ಗಮನವಿಟ್ಟೆ ಕೇಳಿರಿ, ನೀವು ಲಕ್ಷ್ಯವಿಟ್ಟು ಕೇಳಿರಿ. ಯಾಕಪ್ಪ ಅಂದರೆ ಇಲ್ಲಿ ನಾವು 1000 ಸ್ಥಾನಕ್ಕೆ ಅಂದಾಜು ಮಾಡೋದಿಲ್ಲ, 100ರ ಸ್ಥಾನಕ್ಕೆ ಅಂದಾಜು ಮಾಡ್ತೀವಿ. ಯಾಕಪ್ಪ ಅಂದರೆ ಇಲ್ಲಿ 491 ಇದು 500ಕ್ಕೆ ಸಮೀಪ ಆಗೋದ್ರಿಂದ ಇದನ್ನು ಏನು ಮಾಡ್ತಾರಪ್ಪ ಅಂದರೆ 3,500 ಅಂದಾಜು ಬೆಲೆ ಬರ್ತಾಯಿದೆ. ಹಾಗಾಗಿ ನಾವು 100ರ ಸ್ಥಾನವನ್ನು ನೋಡಬೇಕು. 100ರ ಸ್ಥಾನ ನೋಡಿದಾಗ ಅದರ ಬಲಬದಿಯ ಸ್ಥಾನ 9 ಅಂಕಿ ಇರೋದರಿಂದ ಯಾರಾಗಿ ಕೂಡಿಸ್ತೀವಪ್ಪ ಅಂದರೆ 4ರೊಳಗೆ ಒಂದನ್ನು ಸೇರಿಸ್ತೀವಿ, ಅವಾಗ 5 ಆಗ್ತದೆ. ಉಳಿಕೆ ಸ್ಥಾನಗಳನ್ನ 0 ಬರ್ತೀವಿ. 3,500 ಅಂದಾಜು ಬೆಲೆ ಆಗ್ತದೆ. ಈಗ ನಾವು 5,000 ಗುಣಲೆ 3,500 ನಾವು 0ಯಿಂದ ಗುಣಾಕಾರ ಮಾಡಿದಾಗ ಎಲ್ಲ 0 ಆಗ್ತಾ ಇದೆ. ಒಂದೇ ಸ್ಥಾನ ಬಿಟ್ಟು ಎರಡನೇ ಅಂಕಿಯನ್ನು ನಾವು ಗುಣಾಕಾರ ಮಾಡಿದಾಗ ಒಂದು ಸ್ಥಾನವನ್ನು ಬಿಡಬೇಕು. ಯಾಕಂದರೆ 10ರ ಸ್ಥಾನದಿಂದ ಗುಣಾಕಾರ ಮಾಡ್ತಾ ಇದ್ದೀವಿ, ಅಲ್ಲಿ ಒಂದು ಸ್ಥಾನವನ್ನು ಬಿಟ್ಟು ಮತ್ತು ನಾವು 0ಯಿಂದ ಗುಣಾಕಾರ ಮಾಡಿದೆ. ಎಲ್ಲ ಅಂಕಿಗಳಿಗೆ ಗುಣಾಕಾರ ಮಾಡಿದಾಗ 0ಯಿಂದ 0 ಗುಣಾಕಾರ ಮಾಡಿದೆ ಅಥವಾ ಅಂಕಿ ಗುಣಾಕಾರ ಮಾಡಿದೆಲ್ಲ 0 ಆಗ್ತಾ ಇದೆ. ಇನ್ನು 5ರಿಂದ ಗುಣಾಕಾರ ಮಾಡಿದಾಗ 2 ಸ್ಥಾನಗಳನ್ನು ಬಿಟ್ಟು
ಐದರಿಂದ ಐದು ಸೊನ್ನೆ ಸೊನ್ನೆ, ಐದು ಸೊನ್ನೆ ಸೊನ್ನೆ, ಐದು ಸೊನ್ನೆ ಸೊನ್ನೆ ಗುಣಾಕಾರ ಮಾಡಿದಾಗ ಸೊನ್ನೆ ಬರ್ತಾ ಇದೆ, ಐದು ಐದಲೇ 25 ಆಗ್ತಾ ಇದೆ. ಇನ್ನು ನಾವು ಸಾವಿರ ಸ್ಥಾನ ಗುಣಾಕಾರ ಮಾಡೋದರಿಂದ ಮೂರು ಅಂಕಿಯನ್ನು ಬಿಡಬೇಕು. ಎಷ್ಟು ಅಂಕಿ ಬಿಡಬೇಕು? ಮೂರು ಸ್ಥಾನಗಳನ್ನು ನಾವು ಅಂಕಿಗಳ ಸ್ಥಾನವನ್ನು ನಾವು ಬಿಡಬೇಕು. ಬಿಡಿ 10 100 ಸ್ಥಾನವನ್ನು ಬಿಟ್ಟು ಸಾವಿರ ಸ್ಥಾನದಿಂದ ಗುಣಾಕಾರ ಮಾಡುತ್ತೇವೆ. ಮೂರು ಸ್ಥಾನಗಳನ್ನು ಬಿಟ್ಟು ಗುಣಾಕಾರ ಮಾಡಬೇಕಾಗ್ತದೆ. ಇಲ್ಲಿ ಮೂರು ಸೊನ್ನೆ ಸೊನ್ನೆ, ಮೂರು ಸೊನ್ನೆ ಸೊನ್ನೆ, ಮೂರು ಸೊನ್ನೆ ಸೊನ್ನೆ, ಮೂರು ಐದೇ 15 ಆಗ್ತಾ ಇದೆ. ಈಗ ನಾವೆಲ್ಲ ಸ್ಥಾನಗಳನ್ನ ಸರಿಯಾಗಿ ಕೂಡಿಸ್ಕೊತ ಹೋದ್ರೆ, ಎಲ್ಲ ಸ್ಥಾನಗಳಿಂದ ಕೂಡಿಸ್ಕೊತ ಹೋರಿ, ಕೂಡಿಸ್ಕೊತ ಹೋದಾಗ ಎಷ್ಟು ಉತ್ತರ ಬರ್ತಾ ಇದೆಯಪ್ಪ ಅಂದರೆ 1,75,00,000 ಬರ್ತಾ ಇದೆ. 1,75,00,000 ಇದು ಅಂದಾಜು ಗುಣಲಬ್ಧ ಆಗ್ತಾ ಇದೆ ಅನ್ನೋದು ನೋಡ್ತೀವಿ. ಇನ್ನು ಮೂರನೇ ಪ್ರಶ್ನೆಯನ್ನು, 1,292 ಗುಣಲೆ 592. ಹಾಗಾದರೆ 1,292 ನೂರರ ಸ್ಥಾನದ ಅಂದಾಜು ಬೆಲೆ. ಇಲ್ಲಿ 1,000 ನಾವು ಗರಿಷ್ಠ ಸ್ಥಾನವನ್ನು ನೋಡೋದಿಲ್ಲ, ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ 100 ಸ್ಥಾನವನ್ನು ನೋಡ್ತೀವಿ. ಯಾಕಪ್ಪ ಅಂದರೆ ಇಲ್ಲಿ 291 300ಕ್ಕೆ ಸಮೀಪ ಇರೋದರಿಂದ ನಾವು ಆ ಸ್ಥಾನವನ್ನು ನೋಡ್ತೀವಿ. ಹೀಗಾಗಿ ಎರಡು ಅಂಕಿಯನ್ನು ನೋಡಿದಾಗ 100 ಸ್ಥಾನದಲ್ಲಿ 2 ಇದೆ, ಅದರ ಬಲಬದಿಯ ಸ್ಥಾನ 10 ಸ್ಥಾನವನ್ನು ನೋಡಬೇಕು. 10 ಸ್ಥಾನ 5ಕ್ಕಿಂತ ಹೆಚ್ಚಿರೋದರಿಂದ ಎರಡರೊಳಗೆ ಒಂದನ್ನು ಸೇರಿಸ್ತೀವಿ. 1,300 ಆಗ್ತಾ ಇದೆ ಅಂದಾಜು ಬೆಲೆ ಆಗ್ತದೆ. 1,300 ಆಗ್ತಾ ಇದೆ. 592 ನೂರರ ಸ್ಥಾನದ ಅಂದಾಜು ಬೆಲೆ. 592 ಇಲ್ಲಿ ಗರಿಷ್ಠ ಸ್ಥಾನ 500 ಇದೆ, ಅದು 5 ಅಂಕಿ ಇದೆ. ಹೀಗಾಗಿ ಅದರ ಬಲಬದಿಯ ಸ್ಥಾನ ನೋಡಿದಾಗ ಅದು ಒಂಬತ್ತಿದೆ. 5ಕ್ಕಿಂತ ಹೆಚ್ಚಿರೋದರಿಂದ 5ರೊಳಗೆ ಒಂದನ್ನು ಸೇರಿಸ್ತೀವಿ. ಅವಾಗ ಎಷ್ಟಾಗ್ತಿತ್ತಪ್ಪ ಅಂದರೆ ಉಳಿಕೆ ಸ್ಥಾನಗಳನ್ನು 100 ಸ್ಥಾನ ಬಿಟ್ಟರೆ ಉಳಿಕೆ ಸ್ಥಾನಗಳನ್ನು ಸೊನ್ನೆಯಾಗಿ ಬಿಡ್ತೀವಿ. 10 ಸ್ಥಾನ ಮತ್ತು ಬಿಡಿ ಸ್ಥಾನ ಸೊನ್ನೆಯಾಗಿ ಬರೆದಾಗ 600 ಆಗ್ತಾ ಇದೆ ಅಂದಾಜು ಬೆಲೆ. 600 ಆಗ್ತಾ ಇದೆ. 1,300 ಗುಂಡ್ಲೆ 600 ಮಾಡಿದಾಗ, ಸೊನ್ನೆಯಿಂದ ಗುಣಾಕಾರ ಮಾಡಿದಾಗ ಎಲ್ಲ ಸೊನ್ನೆ ಬರ್ತಾ ಇದೆ. ಎರಡನೇ ಸೊನ್ನೆಯಿಂದ ಗುಣಾಕಾರ ಮಾಡಿದಾಗ 1 ಸ್ಥಾನ ಬಿಟ್ಟು ಎಲ್ಲ ಸೊನ್ನೆ ಬರ್ತಾ ಇದೆ. ಆಮೇಲೆ 6ರಿಂದ ಗುಣಾಕಾರ ಮಾಡಿದಾಗ 6 ಗುಂಡ್ಲೆ ಸೊನ್ನೆ ಆಗ್ತಿದೆ. 6 ಗುಂಡ್ಲೆ ಮತ್ತು ಸೊನ್ನೆ ಆಗ್ತಾ ಇದೆ. 6 ಮೂರಲೆ 18 ಆಗ್ತಾ ಇದೆ. 6 ಮೂರಲೆ 8 ಆಗ್ತಾ ಇದೆ, 18 ಆಗ್ತಾ ಇದೆ. ಆಮೇಲೆ ಕೈಲ ಒಂದು ಉಳಿತಾ ಇದೆ, 8ರಲ್ಲಿ ಬರ್ತಾ ಇದ್ದೀವಿ. ಹೀಗಾಗಿ 6 ಪ್ಲಸ್ ಒಂದು ಕೈಲ 7 ಆಗ್ತಾ ಇದೆ. ಸರಿಯಾಗಿ ಎಲ್ಲ ಸ್ಥಾನಗಳನ್ನು ಕೂಡಿಸಿದಾಗ ಎಷ್ಟಾಗ್ತಾಯಿದೆಯಪ್ಪ ಅಂದರೆ 780,000 ಏನಾಗ್ತಿಪ್ಪ ಅಂದರೆ ಅಂದಾಜು ಗುಣಲಬ್ಧ ಆಗ್ತಾ ಇದೆ. ಅಂದಾಜು ಗುಣಲಬ್ಧ ಎಟ 780,000 ಆಗ್ತಾ ಇದೆ ಅನ್ನೋದು ನೋಡ್ತೀವಿ. ಇನ್ನು ಕೊನೆಯ ಲೆಕ್ಕ ಯಾವುದಪ್ಪ ಅಂದರೆ 9,250 ಗುಂಡ್ಲೆ 29. ಇದರಲ್ಲಿ ಏನಪ್ಪ ಅಂದರೆ 9,250 ನಾವು 1,000 ಸ್ಥಾನಕ್ಕೆ ಅಂದಾಜು ಮಾಡಿದಾಗ 1,000 ಮೊದಲನೇ ಅಂಕಿ ಅಟ್ಟಿತ್ತಪ್ಪ ಅಂದರೆ 9 ಇದೆ. ಹೀಗಾಗಿ ಅದರ ಬಲಬದಿಯ ಸ್ಥಾನದ ಅಂಕಿಯನ್ನು ನೋಡಬೇಕು. ಅದು 100 ಸ್ಥಾನ ಇದೆ. 100 ಸ್ಥಾನದ ಅಂಕಿ 2 ಇರೋದರಿಂದ, 5ಕ್ಕಿಂತ ಕಡಿಮೆ ಇರೋದರಿಂದ ನಾವು 1,000 ಸ್ಥಾನವನ್ನು ಹಾಗೆ ಬರೆದು ಉಳಿಕೆ ಸ್ಥಾನಗಳನ್ನ ಸೊನ್ನೆ ಬರಿತೀವಿ. ಹೀಗಾಗಿ ಅಂದಾಜು ಬೆಲೆ ಎಷ್ಟಾಗ್ತಾ ಇದ್ವಿ ಅಂದರೆ 9,000 ಆಗ್ತಾ ಇದೆ. 29ರ ಸ್ಥಾನದ ಅಂದಾಜು ಬೆಲೆ ಮಾಡಿದಾಗ 29 ಬಿಡಿ ಸ್ಥಾನವನ್ನು ನೋಡಬೇಕು. ಬಿಡಿ ಸ್ಥಾನ 5ಕ್ಕಿಂತ ಹೆಚ್ಚಿರೋದರಿಂದ, 5ಕ್ಕಿಂತ ಹೆಚ್ಚಿರೋದರಿಂದ ಏನು ಮಾಡ್ತೀವಪ್ಪ ಅಂದರೆ 9 ಇದೆ. 5ಕ್ಕಿಂತ ಹೆಚ್ಚಿರೋದ್ರೆ 9 ಇದೆ. ಹೀಗಾಗಿ 1ವನ್ನು ಸೇರಿಸ್ತೀವಿ 10ರ ಸ್ಥಾನದೊಳಗೆ. ಅವಾಗ ಎಷ್ಟಾಗ್ತಿತ್ತಪ್ಪ ಅಂದರೆ ಅಂದಾಜು ಬೆಲೆ 30 ಆಗ್ತಾ ಇದೆ. 900 ಗುಂಡ್ಲೆ 30 ಗುಣಾಕಾರ 30 ಸೊನ್ನೆ ಸೊನ್ನೆ 30 ಸೊನ್ನೆ ಸೊನ್ನೆ 30 ಸೊನ್ನೆ ಸೊನ್ನೆ 30 9ಲೆ 270 ಆಗ್ತಾ ಇದೆ. ಎಷ್ಟಾಗ್ತಾಯಿದೆಪ್ಪ ಅಂದರೆ 270 ಅಂದಾಜು ಗುಣಲಬ್ಧ ಎಷ್ಟಾಗ್ತಾ ಇದೆಯಪ್ಪ ಅಂದರೆ 270,000 ಆಗ್ತಾ ಇದೆ ಅಂದಾಜು ಗುಣಲಬ್ಧ ಅನ್ನೋದನ್ನು ನೋಡ್ತೀವಿ. ಇದು ಅಭ್ಯಾಸ 1.3 ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಮುಕ್ತಾಯ ಆಗ್ತಾ ಇದೆ. ಮುಂದಿನ ಭಾಗದ ಪಾಠವನ್ನು ನಾವು ಮುಂದಿನ ಅವಧಿಯಲ್ಲಿ ಕಲಿಯೋಣ ಅಂತ ಹೇಳ್ತಾ ಧನ್ಯವಾದಗಳು.